ಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 4 ಮತ್ತು 7 ರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮನೆಗಳಿಗೆಲ್ಲ ನೀರು ನುಗ್ಗಿ ಮನೆಯಲ್ಲಿದ್ದ ಪಾತ್ರೆ ಸಾಮಾನುಗಳೆಲ್ಲ ಮನೆ ಅಂಗಳಕ್ಕೆ ಬಂದು ನಿಂತಿರುವ ಘಟನೆ ಜರುಗಿದೆ. ಮಳೆ ಸುರಿದು ರಸ್ತೆಯ ಸಂಪೂರ್ಣ ಹದಗೆಟ್ಟು ರಸ್ತೆಗಳು ಕೆಸರು ಗದ್ದೆಗಳಂತಾಗಿವೆ. ಜನರು ಓಡಾಡಲು ರಸ್ತೆಯೇ ಇಲ್ಲದಂತಾಗಿದೆ ಎಂದು ವಾರ್ಡ್ನ ನಾಗರಿಕರು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕಿಡಿಶಾಪ ಹಾಕುತ್ತಿದ್ದಾರೆ. ಅವರಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಡೀ ಊರಿನ ನೀರೆಲ್ಲ ಕೈ ಕಡೆ ಬಂದೈತಣ್ಣ, ಎರಡು ಮೂರು ಸಲ ಆಯ್ತು ಈ ಕಡೆ ಬರಕ್ಕ. ನಮ್ಗೇನು ತಿರುಗಾಡಕ್ ಜಾಗಿಲ್ಲ, ಏನಿಲ್ಲ. ನಮ್ಮ ಮನೆಕ್ಕೆಲ್ಲ ನೀರು ಹಾಕೊಂಡವು. ಎಲ್ಲರ ಮೆಂಬರ್ ಹೇಳಿದಾಯ್ತು, ಎಲ್ಲರಿಗೆ ಎರಡು ಮೂರು ಸಲ ಆಯ್ತು ಹೇಳಕ್ಕ, ಯಾರು ಏನು ಕೇಳಿಲ್ಲ. ಅದಕ್ಕೆ ಈ ಥರ ಆಗೈತಿ, ತಿರುಗಾಡಕ್ ಜಾಗನೇ ಇಲ್ಲ, ಮನೆಗೆ ಓಡಾಡಕ್ ಜಾಗಿಲ್ಲ. ಸಣ್ಣ ಸಣ್ಣ ಮಕ್ಕಳನ್ನ ಅದಾವ ಮನ್ಯಾಗ, ಎಲ್ಲ ನೀರಾಗ ಅಡ್ಡಾಡ್ಯಾವಣ. ನಾವು ಎಲ್ಲರಿಗೂ ಹೇಳಿದ್ದಾಯ್ತು, ಯಾರು ಏನು ಕೇಳಕ್ಕಿಲ್ಲ. ಯಾವ ಮೆಂಬರ್ಗಳು ಏನು ಕೆಲಸ ಮಾಡೋಲ್ರಾಗ್ಯಾರ, ಕಾಲ ತೋರಿಸ್ಕೊಡ್ತು ಅಂತ ಅಂದಂದು ಒಂದ್ ವಾರ ಎರಡು ವರ್ಷ ಆಯ್ತು. ಇದು ಎದುರು ನೀರಮ್ಮ ನಿಂತಿರೋದು, ಏನ್ ಮಾಡ್ಬೇಕ್ರಿ, ಮುದರ್ ಹೆಂಗ್ ತಿರ್ಗಾಡ್ಬೇಕು ರೋಡ್ ನೋಡ್ರಿ, ತಿರ್ಗಾಡಕ್ ಯಾವ್ದು ರೋಡಿನೇ ಇಲ್ಲ. ಇಲ್ಲಪ್ಪ ನಮ್ಮ ಮನೆ ತಿರ್ಗಾಡಕ್ ರೋಡ್ ಇಲ್ಲ ನೋಡಿ, ಹಿಂಗ ಅದ. ನಮ್ಮ ಅಮ್ಮ ಒಬ್ಬ ಇದ್ರಾಗ ಬಿದ್ದು ಎದ್ದಾಳ ಹಿಡ್ಕೊಂಬಂದು ಐತೈ ಸೈಡ್ ನಿಂದ್ರಂಗ, ಅದು ರೋಡ್ ಇಲ್ಲ ಏನಿಲ್ಲ. ಎಲ್ಲಾರಿಗೆ ಹೇಳಿ ನಂಬರಿಗನ ಒಬ್ರ ಕಿವಾಗ ಹಾಕೋಳ್ರಿ, ಏನಿಲ್ಲ. ನೀರ್ ಅಂಗಳದಾಗ ನೋಡ್ಗ, ಹೆಸರು ಅಡ್ಡಾಡಕ್ ತಾರ ನೀರ್ ತರಕ್ ಅದಕ್ಕೆ. ಇನ್ನು ವಾರ್ಡ್ ನಂಬರ್ 7 ಮೆಹಬೂಬಿ ಎನ್ನುವ ವೃದ್ಧೆಯ ಮನೆಯು ನಿನ್ನೆ ಸುರಿದ ಮಳೆಗೆ ಕುಸಿದು ಬಿದ್ದಿದ್ದು ಪಂಚಾಯಿತಿಯ ಅಧಿಕಾರಿಗಳು ಬಂದು ಪರಿಶೀಲಿಸಿಕೊಂಡು ಹೋಗಿದ್ದಾರೆ. ಮುಂದೆ ಏನಾಗುವುದು ಎಂದು ಅವರು ನಿರಾಸೆಯನ್ನ ವ್ಯಕ್ತಪಡಿಸಿದರು. ಯಾವಾಗ ಬಿದ್ದಿರೋದಮ್ಮ ಇದು? ನಿನ್ನೆ ರಾತ್ರಿ ಬಿದ್ದ. ಯಾಕಂದಾಗ ಆಗ್ಲೇ ಫೋಟೋ ಇಸ್ಕೊಂಡು ಹೋದ್ರು ಮೊನ್ನೆ ಅಪ್ಪಣೆ ಬಿದ್ದಾಗ, ಏನು ಮಾಡ್ಲಲ್ಲ. ಈಗ ಇವತ್ತು ಮಾಡ್ಕೊಂಡೋಗ್ಯಾರ, ಇನ್ನು ಏನು ಮಾಡ್ತಾರೋ ಏನು. ಎಷ್ಟು ಮಂದಿ ಆಯ್ತು ಇರೋದು, ಸಣ್ಣ ಹೆಣ್ಮಕ್ಳು ನಾವು. ಈ ಕುರಿತು ಮಾತನಾಡಿರುವ ನಿವಾಸಿಗಳು ಸಾಕಷ್ಟು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ವಿಷಯ ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿ ಸಾರಿ ಮಳೆ ಬಂದಾಗ ನಾವು ಇದೇ ಪರಿಸ್ಥಿತಿಯನ್ನ ಎದುರಿಸುವಂತಾಗಿದೆ. ಊರಿನ ನೀರೆಲ್ಲ ನಮ್ಮ ಮನೆಗಳಿಗೆ ನುಗ್ಗುತ್ತವೆ, ಇದಕ್ಕೆ ಪರಿಹಾರ ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿದ್ದಾರೆ. ನಸೀರ್ ಫಯಾಸ್ ಅಂತೇಳಿ, ಮನೆ ಬಿದ್ದಿರೋದು ಮತ್ತೆ ಮನೆಯಲ್ಲಿ ನೀರು ಹಾಕೊಂಡಿರೋದು ಮತ್ತೆ ರೋಡ್ ಮೇಲೆ ನೀರು ನಿಂತಿದ್ದು ಎಲ್ಲ ನಾನು ಚೀಫ್ ಆಫೀಸರಿಗೆ ಮತ್ತೆ ಅಧ್ಯಕ್ಷರಿಗೆ ಮತ್ತೆ ಇಂಜಿನಿಯರ್ ಅವರಿಗೆ ಮತ್ತೆ ನಮ್ಮ ಏಳನೇ ವಾರ್ಡ್ ಮೆಂಬರ್ ಎಲ್ಲರಿಗೂ ಅಂದೆ, ಎಲ್ಲ ತಿರುಗಿ ತಿರುಗಿ ಎಲ್ಲ ಹೇಳಿ ಹೇಳಿ ಎಲ್ಲ ಅಂದೆ. ಆದರೆ ಯಾವುದಕ್ಕೆ ಕಾರಣ ಕೆಲಸ ಆಗಿಲ್ಲ, ಭಾಳೊಂದು ಸಮಸ್ಯೆ ಆಗಿದೆ ನೋಡಿ. ಎಲ್ಲ ಪ್ರಾರಂಭ ಎಲ್ಲ ವೀಡಿಯೋ ನೋಡ್ಕೊಡಿ, ಇನ್ನು ಎಲ್ಲ ಏಳನೇ ವಾರ್ಡ್ ಸಮಸ್ಯೆ ಇರೋದು ನೋಡಿ.